ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 31 32 33 34 ವಚನಗಳನ್ನು ಜಲ್ದಿ ಓದೋಣ. ಆತನು ತನ್ನ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಅವರಿಗೆ ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ. ಮನುಷ್ಯಕುಮಾರನ ವಿಷಯದಲ್ಲಿ ಪ್ರವಾದಿಗಳು ಬರೆದದ್ದೆಲ್ಲ ಯಾರು ಬರೆದಿದ್ದಲ್ಲ, ಮೋಶೆಯಿಂದ ಹಿಡಿದು ಅವರು ಪ್ರವಾದಿಯೇ ಅಲ್ವಾ, ಆ ಮೋಶೆಯಿಂದ ಹಿಡಿದು ಎಲ್ಲಾ ಪ್ರವಾದಿಗಳು ಬರೆದಿರತಕ್ಕಂತ ಯಾರಲ್ಲಿ ನೆರವೇರುವುದು ಎಲ್ಲ ಗಮನ ಕೇಳಿ, ಯಾರಲ್ಲಿ ನೆರವೇರುವುದು? ಹಾಗಾದ್ರೆ ಪ್ರವಾದಿಗಳು ಹೇಳಿದೆಲ್ಲಾ ಸಂಗತಿಗಳು ಯಾರಲ್ಲಿ ನೆರವೇರುತ್ತದೆ? ಕ್ರಿಸ್ತನಲ್ಲಿ ನೆರವೇರತಕ್ಕದಾಗಿರುವಂತದಾಗಿದೆ. ನೀನು ನಾನು ನೆರವೇರಿಸಕ್ ಆಗುವುದಿಲ್ಲ ಅಂತ ಹೇಳಿ ಕ್ರಿಸ್ತನು ಅದನ್ನು ನೆರವೇರಿಸುವುದಕ್ಕಾಗಿ ಬಂದರು. ಹೇಗೆಂದರೆ ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು. ಇವರು ಅವನನ್ನು ಅಪಹಾಸ್ಯ ಮಾಡುವರು. ಏನ್ ಮಾಡುವರು ಎಲ್ಲ ಹೇಳ್ರಿ, ಏನ್ ಮಾಡುವರು? ಅನ್ಯರ ಕೈಗೆ ಒಪ್ಪಿಸುವರು. ಅನ್ಯರೆಲ್ಲರೂ ಇವನೇನ್ ಮಾಡುವರು? ಅಪಹಾಸ್ಯ ಮಾಡುವರು. ರಕ್ಷಿಸುವುದಕ್ಕಾಗಿ ಬಂದರು. ಆದರೆ ರಕ್ಷಿಸುವುದಕ್ಕಾಗಿ ಬಂದಂತ ವ್ಯಕ್ತಿಗಳು ಆತನನ್ನು ಅನ್ಯರ ಕೈಗೆ ಒಪ್ಪಿಸಿಕೊಡ್ತಾರೆ, ರೋಮಾನಿಯರ ಕೈಯಲ್ಲಿ ಒಪ್ಪಿಸ್ತಾರೆ. ಅವರು ಯೇಸುವನ್ನ ದೇವರನ್ನು ಅವಮಾನ ಪಡಿಸ್ತಾರೆ. ಮೆಸ್ರೆಯನ್ನ ಬೈಯುವರು, ಉಗುಳುವರು, ಕೊರಡೆಗಳಿಂದ ಒಡೆಯುವರು, ಕೊಂದು ಕೂಡ ಹಾಕುವರು. ಮತ್ತು ಮೂರನೇ ದಿನದಲ್ಲಿ ಅವನು ಜೀವಿತನಾಗಿ ಎದ್ದು ಬರುವನು ಎಂಬುದಾಗಿ ಹೇಳಿದನು. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ರೈಟ್, ಕೆಳಗೆ ಓದ್ಕೊಳ್ಳೋಣ. ಅವರು ಈ ಸಂಗತಿಗಳಲ್ಲಿ ಎಲ್ಲ ಗಮನ ಕೇಳಿ, ಅವರು ಈ ಸಂಗತಿಗಳಲ್ಲಿ ಒಂದನ್ನಾದರೂ ಏನ್ ಮಾಡಿಲ್ವಂತೆ, ಗ್ರಹಿಸಲಿಲ್ಲ. ನಾನು ಹೇಳೋ ದರ್ಶನಕ್ಕೆ ಅರ್ಥ ಆಗುತ್ತೆ. ಒಂದನ್ನಾದ್ರೂ ಏನಾಗಿಲ್ವಂತೆ, ಗ್ರಹಿಸಲಿಲ್ಲ. ಯಾರಿಗೆ ಹೇಳ್ತೀರ? ಅದು ಶಿಷ್ಯರಿಗೆ. ಅನ್ಯರು ಬಿಟ್ಬಿಡು, ಅಥವಾ ಶಿಷ್ಯರು ಇಲ್ದಿದ್ದವ್ರನ್ನ ಬಿಟ್ಬಿಡೋಣ. ಮೂರುವರೆ ವರ್ಷ ಅವರಿಗೆ ಊಟ ಕೊಟ್ಟು ಎಲ್ಲ ಕೊಟ್ಟು ಜೊತೆಲೆ ಇಟ್ಕೊಂಡು ಯೇಸು ಕ್ರಿಸ್ತನವರೊಂದಿಗೆ ಮಾತಾಡುವ ಸಂಗತಿಗಳನ್ನ ವೇದದಲ್ಲಿರತಕ್ಕಂಥ ಎಲ್ಲ ಸಂಗತಿಗಳನ್ನು ವಿವರಿಸಿ ಹೇಳಿ ಇವುಗಳೆಲ್ಲ ಮನುಷ್ಯಕುಮಾರನ್ನು ಒಡೆಯಲ್ಪಡುವಂಥದ್ದು, ಎಲ್ಲ ಉಗುಳುವರು ಮಾಡುವರು ಎಲ್ಲವನ್ನು ಹೇಳಿ ಒಂದೇ ಒಂದು ಕಾರ್ಯಗಳನ್ನು ಕೂಡ ಏನು ಮಾಡಿಲ್ವಂತೆ ಅವರು. ನಿಮಗೆ ವ್ಯಸನ ಅನಿಸಲ್ವಾ? ಅದು ನನಗೆ ಭಾಳ ದುಃಖ ಅನಿಸಿದೆ. ನನ್ನ ತರ್ಗದಲ್ಲಿ ಒಂದು ಸತಿ ಇದನ್ನು ಪ್ರಸಂಗ ಮಾಡುವಾಗ ನಾನು ಭಾಳ ವೇದನೆ ಪಟ್ಟಿದ್ದೇನೆ, ತುಂಬ ವ್ಯಸನ ಪಟ್ಟಿದ್ದೇನೆ. ಅಯ್ಯೋ, ನನ್ನ ಗತಿ ಏನು? ಊರಿಗೆಲ್ಲ ಪ್ರಸಂಗ ಮಾಡಿ ನಾನು ಕ್ರಿಸ್ತನನ್ನು ಅರಿಯದೆ ಹೋದರೆ ನನ್ನ ಗತಿ ಏನು? ಕ್ರಿಸ್ತನ ಉದ್ದೇಶವನ್ನು ಅರಿಯದೆ ಹೋದರೆ, ಪ್ರವಾದಿಗಳು ಹೇಳಲ್ಪಟ್ಟ ವಿಚಾರಗಳು ಯಾರನ್ನು ಕುರಿತು ತಿಳಿಯದೆ ಹೋದರೆ ನನ್ನ ಗತಿ ಏನು? ಅವರು 12 ಜನ ಅವರಿಗೆ ಈ ಗತಿ ಆದರೆ ಆಮೇಲೆ ಈ ಮಾತುಗಳು ಅವರಿಗೆ ಮರೆಯಾಗಿದ್ದವು. ಏನಾಗಿದ್ದವು? ಅವರಿಗೆ ಮರೆಯಾಗಿ ಇದ್ದವು. ಯೇಸು ಕ್ರಿಸ್ತನ ವಿಷಯದಲ್ಲಿ ವೇದದಲ್ಲಿ ಬರೆದಿರುವುದೆಲ್ಲವೂ ಅವ್ರಿಗೆ ಏನಾಗಿತ್ತಂತೆ, ಮರೆಯಾಗಿ ಇದ್ದವು. ಅವುಗಳ ಅರ್ಥ ಅವರಿಗೆ ಗೊತ್ತಾಗಲಿಲ್ಲ. ಅವರಿಗೆ ಏನಾಗಿಲ್ಲ, ಗೊತ್ತಾಗಲೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಯಾರನ್ನು ಕುರಿತು ವೇದದಲ್ಲಿ ಬರೆಯಲ್ಪಡಿದ ಪ್ರವಾದಿಗಳೆಲ್ಲರೂ ಸೇರಿ ತುಂಡು ತುಂಡಾಗಿ ಭಾಗ ಭಾಗವಾಗಿ ಬರೆದಿದ್ದ ಯಾರನ್ನು ಕುರಿತು? ಆದರೆ ಇವರು ಯಾರಿಗೆ ಸೇವೆ ಮಾಡೋಕ್ಕಾಗಿ ನಿಂತಿದ್ದಾರೆ? ಯೇಸು ಸೇವೆ ಮಾಡೋದಕ್ಕಾಗಿ ನಿಂತಿದ್ದಾರೆ. ಯಾರ ಬಗ್ಗೆ ಅವರಿಗೆ ಗೊತ್ತಿಲ್ಲ? ಯೇಸು ಬಗ್ಗೆನೆ ವಿಚಾರ ಗೊತ್ತಿಲ್ಲ. ಅದನ್ನು ಯೇಸು ಸ್ವಾಮಿ ವಿವರಿಸಿ ಹೇಳಿದ್ರು. ಅಲ್ಲಿ ಅವರಿಗೆ ಮರೆಯಾಗಿತ್ತು ಎಂಬುದಾಗಿ ಹೇಳುತ್ತದೆ. ಅದಾಗಿ ಈ ಸ್ಥಳವನ್ನು ಪರಿಶುದ್ಧಾತ್ಮ ದೇವರು ಮನೋ ನೇತ್ರ ಕಣ್ಣನ್ನು ತೆಗೆಯೋದು ಮಾತ್ರವಲ್ಲ, ಬೆಳಗಿಸಲ್ಪಡತಕ್ಕಂಥವರಾಗಿರಬೇಕು. ಪೌಲನ್ನು 4-5 ಸತಿ ಬೈಬಲಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅಂತಂದರೆ ಈ ಸಂಗತಿಗಾಗಿ ಪ್ರಾರ್ಥಿಸ್ತಾರೆ. ನಿಮ್ಮ ಮನೋ ನೇತ್ರ ಕಣ್ಗಳು ಏನಾಗಬೇಕು? ಬೆಳಗಿಸಲ್ಪಡಬೇಕು. ನಿಮ್ಮ ಮನೋ ನೇತ್ರ ಕಣ್ಣು ಏನಾಗಬೇಕು? ಬೆಳಗಿಸಲ್ಪಡಬೇಕು ಅಂತ ಪದೇ ಪದೇ ಎಬೇಸಿ ಸಭೆಗೆ, ರೋಮ ಬರೆದ ಪತ್ರದ ಸಭೆಗೆ, ಕೊಲೋಸರ್ ಬರೆದ ಸಭೆಗೆ, ಇವುಗಳಿಗೆಲ್ಲದಕ್ಕೂ ಆತನು ಪ್ರಾರ್ಥಿಸುವಾಗ ಈ ವಿಷಯವನ್ನು ಪ್ರಾರ್ಥಿಸುವವರಾಗಿದ್ದಾರೆ. ದಯಮಾಡಿ ನಿಮ್ಮಿಂದ ಎಷ್ಟು ಅಳಕ್ಕಾಗ್ತದೋ, ಎಷ್ಟು ಗೋಳಾಟ ಮಾಡೋಕ್ಕಾಗ್ತದೋ ಅಳ್ರಿ. ದೇವರೇ, ನಾನು ಯಾರನ್ನು ಕಂಡುಕೋಬೇಕು? ಆತನ ದೃಷ್ಟಿಸಿ ನೋಡಿದ ಮುಖಗಳು ಏನಾಗ್ತದಂತೆ, ಅದು ಎಂದಿಗೂ ಲಜ್ಜೆ ಕಟ್ಟು ಹೋಗೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ರೈಟ್, 24 ಯೇಸು ಕ್ರಿಸ್ತನು ಸತ್ತು ಜೀವ ಗೆದ್ದು ಪುನರ್ತಾನವಾಗಿ ಆತನ ಮಹಿಮಾ ರೂಪದಲ್ಲಿ ಕರ್ತನು ಬಂದು ಶಿಷ್ಯರೊಂದಿಗೆ ಪದೇ ಪದೇ ಮಾತಾಡಿದ್ದಾರೆ. ಅದರಲ್ಲಿ ಎಮ್ಮಾವರು ಶಿಷ್ಯರೊಂದಿಗೆ ಮಾತಾಡ್ತಾರೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನ.
ತರುವಾಯ ಆತನು ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ಏನ್ ಮಾಡಿಲ್ವೇ ತಿಳಿಸಲಿಲ್ಲವೇ ಇದೆಲ್ಲ ನಿಮಗೆ ಏನ್ ಮಾಡಿಲ್ವೇ ತಿಳಿಸಲಿಲ್ಲವೇ ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇಲೆ ಅವರು ಶಾಸ್ತ್ರದ ವಚನಗಳನ್ನು ತಿಳಿದುಕೊಳ್ಳುವಂತೆ ಆತನವರ ಬುದ್ಧಿಯನ್ನು ಏನ್ ಮಾಡಿದ್ರಂತೆ ತೆರೆದು ಅವರಿಗೆ ಕ್ರಿಸ್ತನು ಕ್ಷಮೆ ಪಟ್ಟು ಸತ್ತು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ಆಮೇಲೆ ಅವರಿಗೆ ಇದೆಲ್ಲ ಬರೆದಿರತಕ್ಕ ವಿಚಾರಗಳನ್ನೆಲ್ಲ ಯೇಸುಸ್ವಾಮಿ ಅವರ ಮನಕ್ಕನ್ನು ತೆಗೆದ ಮೇಲೆ ಇದಾಯ್ತು. ಆಮೇಲೆ ಅವ್ರು ಹೇಳ್ತಾರೆ ನಮ್ಮ ಹೃದಯಗಳು ಕೆಳಗೆ ಓದ್ಕೊಳ್ಳೋಣ. ಅವರ ಹೃದಯಗಳು ಏನಾಯ್ತಂತೆ, 32ನೇ ವಚನ. ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗ ಗ್ರಂಥಗಳ ಅರ್ಥ ಎಲ್ಲ ಗಮನ ಕೇಳಿ, ಇದು ಬಹಳ ಬಹಳ ಮುಖ್ಯವಾದದ್ದು. ಗ್ರಂಥಗಳ ಅರ್ಥಗಳನ್ನ ನಮಗೆ ಬಿಚ್ಚಿ ಹೇಳಿದಾಗಿಯೂ ನಮ್ಮ ಹೃದಯವು ನಮ್ಮಲ್ಲಿ ಕುದೀತಲ್ಲವೇ ಎಂದು ಹೇಳಿ. ಏನಾಯ್ತಲ್ಲವೇ ಹೇಳಿ, ಜೋರಾಗಿ ಹೇಳಿ. ಏನಾಯ್ತಲ್ವೇ, ಕುದೀತಲ್ಲ, ಕುದಿಯುವಾಗಾದ್ರೂ ಬೇಯಿಸ್ಕೋಬಾರ್ದ? ಅಲ್ಲ, ನಾನು ಹೇಳೋದು ಕುದಿಯುವಾಗಾದ್ರೂ ಏನೋ ಒಂದು ಕಾರ್ಯ ನಡೀತೈತೆ ಎಂಬುದಾಗಿ ಅರ್ಥ ಮಾಡ್ಕೋಬಾರ್ದ? ಅರ್ಥ ಮಾಡ್ಕೊಳ. ಕೆಲವೊಮ್ಮೆ ಕುದಿಯುವ ಹಾಗೆ ಅನುಭವಗಳಾಗ್ಬೋದು, ಕುದಿಯುವ ಹಾಗೆ ಎಮೋಷನ್ ಆಗ್ಬೋದು, ಕೈ ತಟ್ಟಬಹುದು, ಆಡ್ಬೋದು, ಕುಣಿಬೋದು, ಅನ್ಯ ಭಾಷೆ ಮಾತಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ಬೈಬಲ್ ಓದ್ಬಿಡ್ಬೋದು, ಎಲ್ಲ ಮಾಡ್ಬಿಡ್ಬೋದು. ಬಟ್ ಕುದೀತೈತೆ, ಆದ್ರೆ ಅವರ ಕಣ್ಣುಗಳು ಏನಾಗಿಲ್ಲ, ಯೇಸುವನ್ನು ಕಂಡುಕೊಳ್ಳೋಕ್ಕಾಗಿಲ್ಲ. ನೋಡಿ, ಅನುಭವ ಅಲ್ಲ ಮುಖ್ಯವಾದದ್ದು, ಅಂದರೆ ಎಮೋಷನ್ ಆಗತಕ್ಕಂಥ ಸಂಗತಿಗಳೆಲ್ಲ ಮುಖ್ಯವಾದದ್ದು. ಜೀವಿತವು ಕ್ರಿಸ್ತನನ್ನು ಕಂಡುಕೊಳ್ಳತಕ್ಕಂಥ ವಿಚಾರವನ್ನು ಅದು ಬಹಳ ಮುಖ್ಯವಾದ. ಅದನ್ನು ಸತ್ಯವನ್ನು ಅರಿತಾಗ ಸತ್ಯ ನಿಮ್ಮನ್ನು ಏನು ಮಾಡ್ತದೆ, ಭೂಮಿ ಮೇಲೆ ಬಿಡುಗಡೆ ಆಗಿ ಇಡತಕ್ಕದಾಗಿರುತ್ತದೆ. ನೀನು ಬಿಡುಗಡೆ ಆಗಿದ್ದರೆ ನಿನ್ನ ಮೂಲಕವಾಗಿ ಅನೇಕರು ಕೂಡ ಬಿಡುಗಡೆ ಹೊಂದತಕ್ಕಂಥವರಾಗಿರುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೈತಾನನು ನಿನ್ನನ್ನು ಒಣಿಯಬೇಕೆಂಬುದಾಗಿ ಪೇತ್ರವನ್ನು ಕೇಳಿಕೊಂಡಂತೆ, ಆಗ ಯೇಸು ಹೇಳ್ತಾರೆ, ಪೇತ್ರುವೇ ನಿನ್ನನ್ನು ಒಣಿಯಬೇಕೆಂಬುದಾಗಿ ಕೇಳ್ಕೊಂಡಿದ್ದಾನೆ, ನೀನು ಬಲಪಟ್ಟ ನಂತರ ನೀನು ಸಹೋದರನ ಏನು ಮಾಡು, ಬಲಪಡಿಸು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ವಿಷಯಗಳನ್ನು ಸೈತಾನನು ಅಥವಾ ಮಂಕು ಪಡಿಸತಕ್ಕ ಮಂಕುತನದ ಆತ್ಮ ಅಥವಾ ನಮ್ಮಲ್ಲಿರತಕ್ಕಂಥ ಹೆಮ್ಮೆ, ಇಂಥ ಸಂಗತಿಗಳು ಕ್ರಿಸ್ತನನ್ನು ಕಾಣದಂತೆ ಅಡ್ಡಿಪಡಿಸತಕ್ಕಂಥದ್ದಾಗಿರುತ್ತದೆ. ನಮ್ಮ ಪ್ರಾರ್ಥನೆ ಅದೇ ಆಗಿರಬೇಕು, ದೇವರೇ ನಾನು ನಿನ್ನನ್ನು ಕಂಡುಕೊಳ್ಳುವುದಕ್ಕಾಗಿ ನನಗೆ ಸಹಾಯ ಮಾಡು, ನನ್ನ ಮನೋ ನೇತ್ರ ಕಣ್ಣುಗಳು ತೆರೆಯಲ್ಪಟ್ಟಿದೆ ಬೆಳಗಿಸಲ್ಪಡೋದಕ್ಕೆ ಸಹಾಯ ಮಾಡು, ನಿನ್ನನ್ನು ಅರಿಯತಕ್ಕ ಅರಿವು ಜ್ಞಾನವನ್ನು ನನಗೆ ಅನುಗ್ರಹಿಸಿಕೊಡು ಎಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಏನೇನೋ ಪ್ರಾರ್ಥನೆ, ದೇವರೇ ನನ್ನ ಉಪಯೋಗಿಸಿಕೋ, ನನ್ನ ದೇವರು ಹಂಗೆ ಮಾಡಿಬಿಡು, ಹಿಂಗೆ ಮಾಡಿಬಿಡು, ಅದು ಮಾಡಿಬಿಡು ಎಂಬುದಾಗಿ ನಾನು ಹೇಳ್ತೇನೆ. ಅವುಗಳಿಗೆ ಬೈಬಲಲ್ಲಿ ಎಲ್ಲೂ ಕೂಡ ಅವುಗಳಿಗೆ ಅವಕಾಶ ಇಲ್ಲ. ನಾನು ಹುಡುಕ್ತಾ ಇದ್ದೇನೆ ಭಾಳ ವರ್ಷಗಳಿಂದ, ಅವುಗಳಿಗೆ ಅವಕಾಶ ಇಲ್ಲ. ಅದ್ರ ಒಂದಕ್ಕೆ ಮಾತ್ರ ಅವಕಾಶ ಇದೆ. ನಾನು 33 ವರ್ಷ ಆಯಿತು ರಕ್ಷಣೆ ಒಂದು 34 ವರ್ಷಗಳಾಯ್ತದೆ. ಇಲ್ಲಿಯವರೆಗೂ ದೇವರ ಕೃಪೆಯಿಂದ ಈ ಒಂದು ಸಂಗತಿಗಾಗಿ ನಾನು ದಿನಾನು ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಅಂದರೆ ನನಗಾಗಿ ಈ ಒಂದು ಕಾರ್ಯಕ್ಕಾಗಿ ಪ್ರಾರ್ಥಿಸ್ತೇನೆ. ನನ್ನ ಮನೋ ನೇತ್ರ ಕಣ್ಣುಗಳು ಕ್ರಿಸ್ತನನ್ನು ಕಾಣುವುದಕ್ಕಾಗಿ ಸಹಾಯ ಮಾಡಲಿ. ಏನಕ್ಕೆ ಪ್ರಸಂಗ ಮಾಡೋದಕ್ಕಾಗಲ್ಲ, ನನ್ನ ಲೈಫಲ್ಲಿ ಕ್ರಿಸ್ತನ ಸಾರೂಪ್ಯವು, ಕ್ರಿಸ್ತನ ಕಾರ್ಯಗಳು ನನ್ನ ಅದನ್ನು ಹೇಳಿದ ಪ್ರಕಾರ, ಥೆಸಲೋನಿಕರು ಹೇಳಿದ ಪ್ರಕಾರ ಅದು ದೇವರ ವಾಕ್ಯವೆಂದು ನಂಬಿ, ಅದು ಮನುಷ್ಯರ ಮಾತಲ್ಲ ದೇವರ ವಾಕ್ಯವೇ ಎಂಬುದಾಗಿ ಅಂಗೀಕರಿಸಿಕೊಳ್ಳುವಾಗ ಅದು ನಂಬುವವರಾದ ನಮ್ಮಲ್ಲಿ ಬಲವಾದ ಕಾರ್ಯಗಳನ್ನು ಮಾಡತಕ್ಕದಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ.